ಅಯ್ಯಯ್ಯೋ, ಎಂಥದಿದು? ತೂತು ಉಂಟು, ತಾಳ ಇಲ್ಲಲ್ಲ. ಗೋಪಿ, ಗೋಪಿ ಇಲ್ಲಿ ಬಾ. ಎದುರ್ಕೊಂಬೇಡ, ಬಂದ್ಬಿಟ್ಟೆ. ಏನ್ ಇಲ್ಲಿ ಏನಾರ ಬಂತ? ಎರಡು ಬಾರಿಸುತ್ತೇನೆ ನೋಡು. ಏನ್ ಗುರು ಹೇಳು? ನೋಡು ಗೋಪಿ, ಈ ಬಾಗಲಿಗೆ ತೂತು ಉಂಟು, ತಾಳ ಇಲ್ಲ. ನಾನು ಬಟ್ಟೆ ಬಿಚ್ಚಿ ಬೆತ್ತಲೆ ಸ್ನಾನ ಮಾಡುತ್ತೇನೆ, ನೀನಿಲ್ಲಿ ಕೂತು ಕಾಯಿ. ಸರಿ ಹೋಗು. ಮತ್ತೆ ಹೇಳುತ್ತೇನೆ ಗೋಪಿ, ಇದಕ್ಕೆ ತೂತು ಉಂಟು, ತಾಳ ಇಲ್ಲ, ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಇಲ್ಲಿ ಕೂತು ಕಾಯಿ. ಏ ಹೋಗಯ್ಯೋ, ಇರ್ತೀನಿ. ಊರು ಪಾಂಡುರಂಗ, ನಾನು ನಿನ್ನನ್ನೇ ನಂಬಿ ಮಂಗಳೂರಿಂದ ಬೆಂಗಳೂರಿಗೆ ಬಂದಿರುವುದು. ನನ್ನನ್ನು ಏಕದಮ್ ಹಂಸಲೇಖ ತರ ಮಾಡು ಮಾರಾಯ. ಗೋಪಿ! ಏನ್ ಗುರು? ನೀನು ಹೊರಗೆ ಹೋಗಿ ಶಕುನ ಸರಿ ಉಂಟ ನೋಡಿಕೊಂಡು ಬಾ. ಅಬ್ಬಾ, ಎಂತದಿದು ಸೌಂಡು ಗೋಪಿ? ಅದಾ ಸಂಕ ಅವತಾರ ಗುರು, ಸಕ್ಕ ಸುಪ್ಸಕ್ ನನಗೆ. ಹಾಗಾದ್ರೆ ನನಗಿವತ್ತೊಂದು ಫಿಲ್ಮ್ ಬುಕ್ ಆಗುವುದು ಗ್ಯಾರಂಟಿ. ನಡಿ ಗೋಪಿ, ಬೀಗವನ್ನು ಎರಡು ಸಾರಿ ಜಗ್ಗಿ ಜಗ್ಗಿ ನೋಡು. ಬೆಂಗಳೂರಲ್ಲಿ ಕಳ್ಳರ ಕಾಟ ಭಯಂಕರ ಉಂಟು. ಏನ್ ಲಕ್ಷ ಲಕ್ಷ ಇಟ್ಬಿಟವನೇ. ತೂ, ಎಂತದಿದು ಅಪಶಕುನ? ಏ ಗೋಪಿ, ಶುಭ ಶಕುನ ಅಂದಿಯಲ್ಲ, ಅಲ್ಲಿ ನೋಡು. ಮೀನು ಗುರು, ಕೊಳಕ ಮೀನಂತೆ ಮೀನು. ಆ ಹುಡುಗಿಗೆ ಹೇಳು ದಾರಿಯಿಂದ ಆ ಕೊಳಕು ಮೀನನ್ನು ತೆಗೆದುಕೊಂಡು ಒಳಗೆ ಹೋಗಲಿಕ್ಕೆ. ಹೋಗು. ಕರ್ವ ಕರ್ವ. ಮೌ, ನಮ್ ಗುರು ಕೇಳಿಕ್ ಬತ್ತವ್ರೆ, ಈ ಮೀನು ಕಚಡನ್ನೆಲ್ಲ ಎತ್ಕೊಂಡು ಒಳಿಕ್ ಹೋಗು. ಕ್ವಿಕ್ ಕ್ವಿಕ್. ಏನ್ ಆಟ ಆಡ್ತಾ ಇದೀಯಾ? ನಿಮ್ ಗುರುಗ್ ಹೋಗಿ ಹೇಳು, ಅವ್ರಿಗೆ ಬಾಡಿಗೆ ಕೊಟ್ಟಿರೋದು ಮಾಡಿ ಮೇಲೆ ಮಾತ್ರ. ಇದು ನಮ್ಮನೆ, ಇಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ, ಹಾಗಂತ ಹೋಗಿ ಹೇಳು. ಸಾರಿ ಮೇಡಮ್, ನನಗೇನೋ ಮೀನ್ ತಿನ್ನಕ್ ಇಷ್ಟ, ಆದ್ರೆ ನಮ್ ಗುರು ಬಿರಾಮಣರು, ಅವ್ರಿಗೆ ಈ ಮೀನೆಲ್ಲ ಹಿಡ್ಸಕ್ಕಿಲ್ಲ. ಓಹೋ, ಅವ್ರಿಗೆ ಹಿಡ್ಸಲ್ಲ ಅಂತ ನಾವು ಮೀನ್ ತಿನ್ನೋದ್ ಬಿಡ್ಬೇಕಾ? ಅವ್ರಿಗೆ ಹೇಳು, ನಾಳೆಯಿಂದ ಮೀನ್ ಸಾರ್ ಮಾಡ್ಕೊಡ್ತೀನಿ, ಅಭ್ಯಾಸ ಮಾಡ್ಕೊಳ್ಳಿ. ಏನೇ, ಅವ್ರು ಬ್ರಾಹ್ಮಣರು ಅಂತ ಹೇಳ್ತಾ ಇಲ್ವಾ? ಸುಮ್ನೆ ಯಾಕೆ ಜಗಳ ಕೊಪ್ತೀಯ? ಅವ್ರು ಹೋಗೋವರೆಗೂ ಇದನ್ನೆಲ್ಲ ಆಚೆ ಎತ್ಕೊಂಡು ಹೋಗು. ಸುಮ್ ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾಳೆ. ಗುರು, ಆ ಹುಡುಗಿಗೆ ಸಖತ್ತಾಗಿ ಬೆಂಡೆತ್ತಿದ್ದೀನಿ, ರೋಡ್ ಕ್ಲೀನಾಗೈತೆ, ನೀವು ಧೈರ್ಯವಾಗಿ ಬನ್ನಿ. ಕರ್ಮ ಕರ್ಮ.
ಏನ್ ಬೇಕಿತ್ತು? ಒಳಗೆ ಹೋಗಬೇಕಿತ್ತು. ಈ ಗಂಟೆ ಎಷ್ಟು? 10:45. ಬೆಳಿಗ್ಗೆ ಮನೆ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದ್ವಿ? ಏನದು ಕಂಡೀಷನ್? ಅದು ಏನದು ಕಂಡೀಷನ್? ರಾತ್ರಿ 10 ಮೇಲೆ ಬಂದ್ರೆ ಬಾಗಲ್ ತೆಗಿಯೋಲ್ಲ ಅಂತ ಹೇಳಿದ್ವಾ ಇಲ್ವಾ? ತಪ್ಪಾಯ್ತು ಅಂತ ಹೇಳಿ ಬ್ಯಾಗ, ನಂಗ್ ನಿದ್ದೆ ಬರ್ತಾ ಇದೆ. ನಮ್ಮದು ತಪ್ಪಾಯ್ತು, ಗಡಿಬಿಡಿಯಲ್ಲಿ ಮರೆತು ಹೋಯ್ತು. ಮರೆತು ಹೋಯ್ತಾ? ಹಾಗಾದ್ರೆ ಇವತ್ತು ಇಲ್ಲೇ ಮಲ್ಕೊಳ್ಳಿ, ನಾಳೆಯಿಂದ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಹಾ ಸರಿ, ಹಾಗೆ ದಿಂಬು ಹಾಸಿಗೆ ಬೆಚ್ಚಿಟ್ಟು ಹಾ ಸೊಳ್ಳೆ ಬರ್ದೇನು ತಗೊಂಬನ್ನಿ. ಆ ಆ ಕಲ್ ಬೆಂಚ್ ಮೇಲೆ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಾಳೆಯಿಂದ ಸರಿಯಾದ ಟೈಮಿಗೆ ಬರುತ್ತೇವೆ, ಆಯ್ತಲ್ಲ? ಸರಿ, ಇದೇ ಲಾಸ್ಟ್ ವಾರ್ನಿಂಗ್, ನಾಳೆಯಿಂದ 10 ಒಳಗೆ ಬರಬೇಕು. ಏನು ಸರಿ? ಏನ್ರಿ ಹುಬ್ಬು ಗಂಟೆ ಹಾಕೊಂಡು ಉತ್ತರ ಕೊಡ್ತೀರಲ್ಲ? ಸರಿ, ಇದಕ್ಕಿಂತ ಮೊದಲು ಮೂತಿನೇ ಪರವಾಗಿಲ್ಲ. ಸರಿ ಹೋಗಿ ಮಲ್ಕೊಳ್ಳಿ. ಆಯ್ತು ಆಯ್ತು. ಏನ್ರಿ ಇದು ಪಂಚೆ? ಪಂಚೆ ಗೊತ್ತಿದೆ, ಅದನ್ನ ಕೆಳಗೆ ಬಿಡ್ರಿ. ನಡಿ ಅಕ್ಕೋ. ಅಕ್ಕೋ ನಿಂತ ಸುಣ್ಣ ಆಯ್ತಾ? ಏನೋ, ನೀನ್ ಎಲ್ಲಡಿಕೆ ಹಾಕ್ತೀಯಾ? ಇಲ್ಲಕ್ಕೋ, ನಮ್ ಗುರು ಬೆಳ್ಳಿ ಗಾಯ ಆಗೈತೆ, ಅದಕ್ಕೆ ಹಚ್ಚೋಕೆ. ಏಟ್ ಬಿದ್ರೆ ಯಾರಾದ್ರೂ ಸುಣ್ಣ ಹಚ್ತಾರಾ? ಸುಣ್ಣದನ್ನ ಕಾಸಿಲ್ದ ಓಸಿ ಚಿಕ್ಕೋದು. ಹಾಗಂತ ಸಿಕ್ಕಿದ್ದನ್ನೆಲ್ಲ ಹಚ್ಬಿಡೋದಾ? ಒಂದ್ 3 ಕೊಟ್ಟು ಬರ್ನಾಲ್ ತಂದು ಹಚ್ಚಕ್ ಹೇಳು. 3 ಕೊಟ್ಟು ಬರ್ನಾಲ್ ಹಚ್ಚದ? ಯಾರು ನಮ್ ಗುರುಣ? ನೀವ್ ಯಾರೆ? 3 ಊಟ ಮಾಡಿದ್ರೆ ಖರ್ಚು ಜಾಸ್ತಿ ಆಯ್ತದೆ ಅಂತ ಒಂದು 2 ತಾನೇ ಕ್ಯಾನ್ಸಲ್ ಮಾಡವ್ರೆ. ಸರಿ ಇರು. ತಗೋ ಅಂಗಡಿಗೆ ಹೋಗಿ ಒಂದ್ ಬರ್ನಾಲ್ ತಂದ್ಕೊಡು. ಅಯ್ಯಯ್ಯೋ ಬ್ಯಾಡಕೋ, ನಮ್ ಗುರುಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಒತ್ ಸೊಂಟ ಮುರ್ದಾಕ್ಬಿಡ್ತಾರೆ. ಅಂಗಡಿಲಿ ತಂದೆ ಅಂತ ಹೇಳ್ಬೇಡವೋ, ನಾನ್ ಕೊಟ್ಟಿದ್ದು ಅಂತ ಹೇಳು. ಏನೋ ಶಿಷ್ಯ, ನಿಮ್ ಗುರು ತುಂಬಾ ಕಂಜೂಸೇನೋ? ಕಂಜೂಸು ಅಂತ ಒಂದೇ ಕಿತ ಹೇಳಕ್ಕಾಗಲ್ಲ. ಊರ್ನಾಗ ಅವ್ರ ಸಂಸಾರ ಬೋ ದೊಡ್ದು, ತಂಗಿ ತಮ್ಮ ಎಲ್ಲ ಅವ್ರೆ. ಅವ್ರಮ್ಮ ಮನೆ ಕೆಲಸ ಮಾಡ್ತಾರೆ. ನಿನ್ನೆ ತಾನೇ ಅರ್ಜೆಂಟ್ 100 ಬೇಕು ಅಂತ ಲೆಟರ್ ಬಂತು. ಕೈನ ಕಾಸಿರಲಿಲ್ಲ, ಆಸ್ಪತ್ರೆಗೆ ಹೋಗಿ ರಕ್ತ ಕೊಟ್ಟು ದುಡ್ಡು ಕಳಿಸ್ತು. ಸರ್ ಸರ್ ಸ್ವಲ್ಪ ನೀರ್ ಹಾಕಿ ಸರ್. ಸರ್ ಸರ್ ಇನ್ನು ಸ್ವಲ್ಪ ನೀರ್ ಹಾಕಿ ಸರ್. ಏ ಗೋಪಿ, ಏನಕ್ಕೋ ಇಲ್ಲಿ? ಏನೋ ಕೈಲಿ ಒದ್ದೆ ಬಟ್ಟೆ ಇಟ್ಕೊಂಡಿದ್ಯಾ? ಈ ಪ್ರಪಂಚದಾಗೆ ಹಸು ಆಗದೆ ಇರಕ್ ಏನೇನ್ ಪಿಲಾನ್ಗಳಿದ್ಯೋ ಅವೆಲ್ಲ ನಮ್ ಗುರು ಗೊತ್ತು. ಅದಕ್ಕೆ ಒದ್ದೆ ಬಟ್ಟೆ ಇಟ್ಕೊಂಡು ನೀನೇನ್ ಮಾಡ್ತೀಯ? ಈ ಒದ್ದೆ ಬಟ್ಟೆನ ಹೊಟ್ಟೆ ಮೇಲೆ ಹಿಂಗ್ ಸುತ್ಕೊಂಡ್ರೆ ಹಸುನೇ ಇರಕ್ಕಿಲ್ಲಕ್ಕೋ. ನಮ್ ಗುರುಗಾಗ ಇದೇ ಊಟ. ಎಲ್ಲಿ ನಿಮ್ ಗುರು? ಅಲ್ನೋಡಿ ಆ ಮರ್ತವ ಕೂತ್ಕೊಂಡು, ಪ್ರಪಂಚನೆ ಮರ್ತು ಕಿತ್ತೋಗಿರೋ ಟೂನ್ ಆಗ್ತಾವ್ರೆ. ನನ್ನ ಕನಸಿನ ಕನ್ಯೆ ನೀನು, ನೀನೆಲ್ಲ ಏಳು ಲೋಕದ ರಾಜನಾನೇ ನಾನೇನೆ. ಏನು ಹಾಗಾದ್ರೆ ನೀನು ಊಟ ಮಾಡಿಲ್ವಾ? ಅಕ್ಕ ನಮ್ ಗುರು ಈ ವಿಷಯದಲ್ಲಿ ಮಾತ್ರ 101% ಒಳ್ಳೆಯವ್ರು. ಅವ್ರ ಊಟ ಮಾಡ್ಲಿ ಮಾಡದೆ ಇರ್ಲಿ, ನನಗ್ ಮಾತ್ರ ಟಿಫಿನ್ ಕೊಡಿಸ್ಬಿಡ್ತಾರೆ. ಹೌದು, ಅವ್ರ ಯಾಕೆ ಬೆಂಗಳೂರಿಗೆ ಬಂದು ಕಷ್ಟ ಪಡ್ಬೇಕು? ಸುಮ್ನೆ ಇದನ್ನೆಲ್ಲ ಬಿಟ್ಟು ಅವ್ರ ಸ್ವಂತ ಊರಿಗೆ ಹೋಗಕ್ ಹೇಳು. ಬುಡ್ತು ಅನ್ನಕೋ, ನಮ್ ಗುರು ಒಂಥರ ತ್ರಿವಿಕ್ರಮ ಇದ್ದಂಗೆ. ಅವ್ರ ಅನ್ಕೊಂಡಿದ್ದನ್ನ ಮಾಡಿ ಮುಗ್ಸೋರ್ಗು ನಿದ್ದೆ ಕೂಡ ಮಾಡಕ್ಕಿಲ್ಲ ಅಂತಾರೆ. ಏನ್ ತ್ರಿವಿಕ್ರಮನ? ಏ ನಿಮ್ ಗುರುಗೆ ನಿಜವಾಗ್ಲು ಹಾಡೋಕ್ ಬರುತ್ತಾ? ಈ ಮಂಗಳೂರು ಮಂಜುನಾಥನಿಗೆ ಸಂಗೀತ ಗೊತ್ತುಂಟೋ ಎಂದು ಒಂದು ಬೆಂಗಳೂರು ಹುಡುಗಿ ಚಾಲೆಂಜ್ ಮಾಡುವುದು. ಹೌದು ಗುರು, ನೀನು ಬೊಂಬಾಟ ಟೂನ್ ಆಗ್ತೀಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತರ ಆಡ್ತೀಯ ಅಂತ ಏಟೇಟು ಹೇಳ್ದೆ ನಂಬಕ್ಕೆ ಇಲ್ಲ ಅಂತಾಳೆ. ಓಹೋ, ಹೀಗುಂಟೋ ವಿಷಯ. ಗೋಪಿ, ಈಗ ನಾನು ಹಾಡುವ ರಾಗಕ್ಕೆ ಆ ಹುಡುಗಿ ಮೈಮರೆತು ಇಲ್ಲಿಗೆ ಓಡಿ ಬರಬೇಕು ಗೊತ್ತುಂಟೋ? ಮೈಮಿಯಾಗಿರೋ ಬಟ್ಟೆನೂ ಮರೆತು ಓಡಿ ಬರ್ಬೇಕು ಗುರು. ಹಾಗೆ ಬಾರದೆ ಹೋದರೆ ಈ ಮಂಗಳೂರು ಮಂಜುನಾಥ ತನ್ನ ಎಡಬದಿಯ ಮೀಸೆಯನ್ನೇ ಬೋಳಿಸುತ್ತಾನೆ. ನಾನು ಅಷ್ಟೇ. ಏನು ಶಿಷ್ಯ? ಹೋಟ್ಲಿಂದ ಇಡ್ಲಿ ತಕೊಂಡ್ ಬರ್ಬೇಕು, ಸಾಂಬಾರ್ಗೆ ತಪ್ಪಲೆ ಕೊಡಿ. ತಪ್ಪಲೆನಾ? ನಿಮ್ಮ ಹತ್ರ ಲೋಟ ಇಲ್ವಾ?
ಲೋಡ್ ತಕ್ಕಂಬಂದ್ರೆ ಎಲ್ಲಿ ಸಾಕಾಯ್ತದೆ? ಯಾವ್ದನ್ನ ತಪ್ಪಲೇನೋ ಅಂಡೆನೋ ಕೊಡಿ. ಅಂಡೆನಾ? ಎಷ್ಟಿಡ್ಲಿ ತರ್ತಾ ಇದೀಯಾ? ಇಡ್ಲಿ ಎಳ್ಳೇಕು, ನಂಗೊಂದು ಗುರುಗೊಂದು. ಅದನ್ ಸಾಂಬಾರ್ ಅಲ್ಲಿ ಹಾಕಿ ಚೆನ್ನಾಗಿ ಕಳ್ಳು ಕುಡಿತೀವಿ. ಇನ್ನು 4 ಇಡ್ಲಿ ಜಾಸ್ತಿ ತಂದ್ರೆ ನಿಮ್ ಗುರು ಗಂಟೇನ್ ಹೋಗುತ್ತೆ? ನೀವು ಬ್ಯಾರೆ, ಸದ್ಯಕ್ಕೆ 2 ಇಡ್ಲಿ ನಾರ ಸಿಕ್ತಲ್ಲ, ನಾಳೆ ಅದು ಇರ್ತದೋ ಇಲ್ವೋ. ಸರಿ, ಒಂದ್ ಕೆಲಸ ಮಾಡು, ನಾನ್ ನಿನ್ಗೆ 5 ರೂಪಾಯಿ ಕೊಡ್ತೀನಿ. ನೀನ್ ಹೋಟ್ಲಗ್ ಹೋಗಿ ನಿಂಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ತಿಂದ್ ಬಾ. ಚೇ, ಅದ್ ಹೆಂಗಕ್ಕೋ? ನಮ್ ಗುರುನ್ ಬಿಟ್ಬಿಟ್ಟು ನಾನು ಒಬ್ನೇ ತಿನ್ನದ? ಅದು ಗುರುದ್ರೋಹ ಅಕ್ಕೋ. ನಾವಿಬ್ರು 2 ಜೀವ, ಒಂದೇ ದೇಹ ಇದ್ದಂಗೆ. ನೀನ್ ಮೊದ್ಲು ತಿಂದ್ ಬಾರೋ, ನಿಮ್ ಗುರು ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಪಾಂಡುರಂಗ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕೆಂದು ಬೆಂಗಳೂರಿಗೆ ಬಂದು 2 ತಿಂಗಳಾಯ್ತು. ಇದುವರೆಗೂ ಒಂದೇ ಒಂದು ಚಾನ್ಸ್ ಸಿಕ್ಕಿಲ್ಲ. ಕೈಯಲ್ಲಿರುವ ಹಣ ಈ ತಿಂಗಳ ಬಾಡಿಗೆಗಾಯ್ತು. ಮುಂದಿನ ತಿಂಗಳ ಬಾಡಿಗೆಗೆ ನಾನು ಎಂತ ಮಾಡಲಿ? ನೀನೇ ಹೇಳು ಪಾಂಡುರಂಗ. ಸುಮ್ಮನೆ ಮನೆ ಖಾಲಿ ಮಾಡಿಬಿಟ್ಟು ಮಂಗಳೂರಿಗೆ ಹೋಗಿಬಿಡು. ಎಂತದಿದು? ನನ್ನ ಪಾಂಡುರಂಗನ ಮಾತಾಡುತ್ತಿರುವುದು? ಪಾಂಡುರಂಗ ಅಲ್ಲಯ್ಯ, ಈ ಗಡಿಗೆ ರಂಗ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಆಶೀರ್ವಾದ. ನಾನು ಆವತ್ತೇ ಹೇಳಿದೆ ನಿನಗೆ, ಈ ಪೆಟ್ಟಿಗೆ ನಂಬಿಕೊಂಡು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ಯಾ? ಸುಮ್ಮನೆ ಈ ಪೆಟ್ಟಿಗೆ ತೆಗೆದು ಆಚೆಗೆ ಎಸ್ದು ಬೇರೆ ಯಾವ್ದಾದ್ರು ಕೆಲಸ ನೋಡೋಗು. ಇಲ್ಲ ಸರ್, ನನಗೆ ನನ್ನ ಪೆಟ್ಟಿಗೆಯಲ್ಲಿ ಭಯಂಕರ ನಂಬಿಕೆ ಉಂಟು. ನನ್ನ ಪಾಂಡುರಂಗ ನನ್ನ ಕೈ ಬಿಡುವುದಿಲ್ಲ. ಹೌದೌದು, ಈ ನಿಮ್ ಪಾಂಡುರಂಗ ಬೆಂಗಳೂರು ಬಂದು ಗಾಂಧಿನಗರದಲ್ಲಿ ದೊಡ್ಡ ಫಿಲಿಂ ಆಫೀಸ್ ತೆಗೆದು ನಿನ್ನ ಕಾರ್ ಕೊಟ್ಟು ಕರೆಸ್ಕೊಂಡು ಅದ್ರಲ್ಲಿ ಚಾನ್ಸ್ ಕೊಟ್ಟು ನಿನ್ ದೊಡ್ಡ ಡೈರೆಕ್ಟರ್ ಮಾಡ್ತಾನೆ. ವಾಗಾಯ ಬುದ್ಧಿ ಇಲ್ಲ ನಿನಗೆ? ಎತ್ತ ಬಾಡಿಗೆ. ಬಾಡಿಗೆ ಇತ್ತು ಅಂದ್ರೆ ಬಂಚೆ ಎತ್ತಾನಲ್ಲ ಇವರು. ಸರ್, ಈ 10 ರೂಪಾಯಿ ಬರುವ ತಿಂಗಳು ಸೇರಿಸಿ ಕೊಟ್ರೆ ಆಯ್ತಲ್ವೋ? ಇದು ನನ್ನ ಕಾಫಿ ತಿಂಡಿಗೆ ಬೇಕು. ನನ್ನ ಬಾಡಿಗೆ ದುಡ್ಡಲ್ಲ ನಿನ್ ಕಾಫಿ ತಿಂಡಿ ಆಗ್ಬೇಕೇನು? ಹೋಗಿ ಕಾರ್ಪೊರೇಷನ್ ಕೊಡುದು ಮಲ್ಕೋ. ಇಲ್ಲ ಇವನ ಪಾಂಡುರಂಗ. ಏನಿದು ಇಡ್ಲಿ ಕಣೋ? ನಿಮ್ ಗುರುಗ್ ತಗೊಂಡ್ ಹೋಗ್ಕೊಡು, ಚಟ್ನಿ ಒಳಗಡೆ ಇಟ್ಟಿದ್ದೀನಿ. ಏಯ್ ಅಲ್ಲ ಕಣೋ, ನಿಮ್ ಗುರು 2 ಇಡ್ಲಿಗ್ ತಾನೇ ದುಡ್ಡು ಕೊಟ್ಟು ಕಳಿಸಿದ್ದು. ಇಷ್ಟೊಂದ್ ಇಡ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯೋ? ರೋಡಲ್ ಬಿದ್ದಿತ್ತು, ಎತ್ಕೊಂಡ್ ಏನ್ ಬಿಡ್ತೀನಿ ಮುಟ್ಟಾಳ. ನಾನ್ ಕೊಟ್ಟಿದ್ದು ಅಂತ ಹೇಳೋ? ಅಯ್ಯಯ್ಯೋ, ಹಂಗಾದ್ರೆ ತಕೊಳ್ಳಿ, ನಮ್ ಗುರುಗ್ ಏನಾದ್ರು ಗೊತ್ತಾಯ್ತು, ಒತ್ ಸೊಂಟ ಮುರಿತಾರೆ. ಏನು ಮಾಡಲ್ಲ, ಅವ್ರಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಯಾರ್ ಮಾಡಿದೀನಿ ಅಂತ ಹೇಳು. ನೋಡಕ್ಕ ನಮ್ ಗುರು ಉಪ್ಪಾಸ ಬಿದ್ದ ಸತ್ರು ಸರಿ, ಬೇರೆಯವ್ರ ತವ ಕೈ ಚಾಚಕ್ಕಿಲ್ಲ. ನೋಡ್ ಗೋಪಿ, ಮೂರನೇವ್ರ ಹತ್ರ ಕೈ ಚಾಚೋದು ತಪ್ಪು, ಆದ್ರೆ ಇದು ಹಾಗಲ್ಲ. ಈಗ ನಾನ್ ಯಾರು? ಗುರು ನಿನಗ್ ಅಣ್ಣ ಇದ್ದ ಹಾಗೆ ನಾನ್ ನಿನಗ್ ಅತ್ತಿಗೆ ತರ, ಇದ್ರಲ್ಲೇನ್ ತಪ್ಪು? ಏನೇನು ಅತ್ತಿಗೆ ತರಾನ? ಹಂಗಂದ್ರೆ ನೀವ್ ನಮ್ ಗುರು ಯಾವ ತರ? ಅದು ಅದು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು, ನಿಜನೇ ಹೇಳ್ಬೇಕು. ಅದು ಮಾತಿಗೆ ಹೇಳ್ಬೇಕು ಅಂದ್ರೆ ನಾನ್ ನಿನಗ ಅತ್ತಿಗೆ, ಅರ್ಥ ಆಗ್ಲಿಲ್ವಾ? ಓಹೋ, ಹಿಂಗ ಸಮಸರ ಅಂದ್ರೆ ಈ ಇಡ್ಲಿಗಳು ಆ ತರ ಬರ್ತಾ ಇವೆ. ಹೇಳ್ತೀನಿ ಹೇಳ್ತೀನಿ, ಅತ್ತಿಗೆ ಅಂತಾನೆ ಹೇಳ್ತೀನಿ. ಎಂತ ಇದು ಗೋಪಿ, ಎಷ್ಟು ಇಡ್ಲಿ ಉಂಟು? 5-6 ಇರ್ಬೋದು. 5-6? ನಾನ್ ನಿನಗೆ ದುಡ್ಡು ಕೊಟ್ಟಿದ್ದು 2 ಇಡ್ಲಿಗಲ್ಲವೋ? ಇದು ಹೋಟ್ಲ್ ಇಡ್ಲಿ ಅಲ್ಲ, ಅತ್ತಿಗೆ ಇಡ್ಲಿ. ಅತ್ತಿಗೆ ಇಡ್ಲಿಯಾ? ಅದ್ಯಾರು ನಿನ್ನ ಹಾಳು ಅತ್ತಿಗೆ? ಅದೇ ಗುರು, ಕೆಳಗಿನ ಮನೆಯಾಗಿಲ್ವಾ ಸಂಧ್ಯಾ ಅತ್ತಿಗೆ. ಅಮ್ಮ ನೀನ್ ನನಗ್ ಬೇಡ, ಅಪ್ಪನ್ ಇನ್ನೆರಡು ಇಡ್ಲಿ ಹಾಕು. ಬೇಡಮ್ಮ, ಇನ್ನೊಂದು ಇಡ್ಲಿ ತಿನ್ಬಿಟ್ರೆ ನಾನು ಹೊಟ್ಟೆ ಕನ್ನ ಮಾಡಿ ಕಟ್ಟ ಆಗುತ್ತಮ್ಮ. ನಿಮ್ ಅಮ್ಮನಿಗೆ ಹಾಕು, ಹಾಕು. ನನಗ್ ಬೇಡಮ್ಮ, ನಾನು ಇನ್ನು ದಪ್ಪ ಹಾಕ್ತೀನಿ. ಬೇಡ ಗುರು, ಏನ್ ತಿಂದೆ ಗುರು? ಸಕ್ಕದಾಗ ಒದೇ ತಿಂದೆ ಗುರು. ಗುರು ಗುರು, ನೀನು ಮೊದಲು ಬಾಯಿ ಮುಚ್ಚು. ಗಡಿಗೆ ರಂಗ ಏನೋವರೆ, ನಾನು ಬಡವನಿರಬಹುದು ಆದ್ರೆ ಭಿಕ್ಷುಕನಲ್ಲ. ಎಂತದಿದು? ಇದು ಇಡ್ಲಿ? ಹೌದು, ಅದು ಇಡ್ಲಿಯೇ. ನಿಮ್ಮ ಮನೆ ಇಡ್ಲಿಯೇ, ನಿಮ್ಮ ಮೊಮ್ಮಗಳು ಕೊಟ್ಟ ಇಡ್ಲಿಯೇ. ನಾನೇನೋ ಕೇಳಲಿಲ್ಲ, ಗೊತ್ತುಂಟೋ? ಏನಮ್ಮ ಇದು, ನಮ್ಮನೆ ಇಡ್ಲಿ ಅಂತ ಹೇಳ್ತಿದ್ದಾರೆ, ನೀನೇನ ಕೊಟ್ಟ್ಯಾ? ಅದು ತಾತ, ಅದು ಇಡ್ಲಿ. ಇಲ್ಲಿ ನೋಡಿ ಸಾರು, ಇವೆಲ್ಲ ನನಗೆ ಸ್ವಲ್ಪ ಕೂಡ ಸರಿ ಬರುವುದಿಲ್ಲ. ಈ ಮಂಗಳೂರು ಮಂಜುನಾಥ ಉಪವಾಸ ಬಿದ್ದು ಸತ್ತರೂ ಸರಿ, ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಾನಿನ್ನು ಬರ್ತೇನೆ. ನಡಿಯಪ್ಪೋತಿ. ಏನಮ್ಮ ಇದು, ನಮ್ಮನೆ ಅಡಿಗೆ ಮನೆ ಇಡ್ಲಿ ಮಾಡಿ ಹತ್ತು ಹೋಗಿದೆ, ಏನಿದ್ರ ಉದ್ದೇಶ?
ಅದೆಲ್ಲ ಏನೂ ಇಲ್ಲ ತಾತ, ಆ ಚಿಕ್ಕ ಹುಡುಗ ಬಂದು ಹಸಿವಾಗ್ತಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಿ ಅಂತ ಕೇಳ್ದ, ಅದಕ್ಕೆ ಅಯ್ಯೋ ಪಾಪ ಅಂತ ಇಡ್ಲಿ ಕೊಟ್ಟೆ, ಅದನ್ನ ಅವನು ಅವ್ರ ಹತ್ರ ಕೊಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನೋಡ್ದೇನಮ್ಮ, ನೀನು ಹೋಗ್ಲಿ ಪಾಪ ಹಸಿವು ಅಂತ ಕೊಟ್ಕಳಿಸಿದ್ರೆ ಅವನ ಇದನ್ನ ತಂದು ಬಿಸಾಕ್ಬಿಟ್ಟು ಮಂಗಳೂರು ಭಾಷೆ ಬಾಯಿ ಬಂದ ಬೈದ್ಬಿಟ್ಟು ಪಂಚಾಯತ್ ಕೊಡ ಹೋಗ್ತಾನೆ. ಅವ್ನು ಹೇಳಿ ತಿಳ್ಕೊಂಡಿದ್ರೆ ಗಡಿಗೆ ರಂಗಯ್ಯನ, ಅವನ್ ನಾನೇ ಸುಮ್ಮನೆ ಬಿಡೋದಿಲ್ಲ, ಅವನ್ ಕೈ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಬೇಡ ಅಂತೀಯ, ಹಾಗಾದ್ರೆ ಸಾಂಬಾರ್ ತಗೊಂಡು ಬಾ. ಅವನ್ ತಿಂದೆ ಹೋದ್ರೆ ಕತ್ತೆ ಬಾಲ ಆನೆ ಜುಟ್ಟು ನಾನ್ ತಿಂತೀನಿ. ಸುಮ್ಕೆ ಏನನ್ನು ಮಾತಾಡ್ಬೇಡ ಗುರು, ಏನೋ ಓಲಿ ಪಾಪ ಅಂತ ಪ್ರೊಡ್ಯೂಸರ್ ತವ ಕರ್ಕೊಂಡು ಹೋದೆ, ಅವ್ರಿಗೆ ಇಂಟ್ರೊಡ್ಯೂಸು ಮಾಡ್ಕೊಟ್ಟೆ, ನೀನ ಒಳ್ಳೆ ಸಂಗೀತ ವಿದ್ವಾನ್ ಹಂಗೆ ಹಿಂಗೆ ಅಂತ ಬುಲ್ಡೇನು ಬಿಟ್ಟೆ. ಅವ್ರು ಡಿಕ್ಸೋರು ಕಮ್ಮ ಹಿಂಗೆ ಕಮ್ಮ ಅಂತ ಟೂನ್ ಹಾಕು ಅಂದ್ರೆ ಮುಚ್ಕೊಂಡು ಹಾಕದ್ ಬಿಟ್ಟು ಅದಕ್ಕೆ ಅಂಶಾಲೇಖನೆ ಕರೀರಿ ಏನ್ಬಿಡದ. ನೀನ್ ಹಿಂಗೆ ಕೊಬ್ ಮಾಡ್ತಾ ಕುಂತ್ರೆ ಈ ಜನ್ದಾಗ ನಿನ್ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕಿಲ್ಲ. ಈಗಲೂ ಹೇಳುತ್ತೇನೆ ಗೋಪಿ, ಆ ಟ್ಯೂನ್ ಬೇಕಿದ್ದರೆ ಆ ಮ್ಯೂಸಿಕ್ ಡೈರೆಕ್ಟರ್ನೇ ಕರೆಯಲಿ. ಈ ಮಂಗಳೂರು ಮಂಜುನಾಥನಿಗೆ ತನ್ನದೇ ಆದ ಸೆಪರೇಟ್ ಸ್ಟೈಲ್ ಉಂಟು, ಗೊತ್ತುಂಟೋ? ಹೌದೌದು, ನಿನ್ ದೊಡ್ಡ ಸ್ಟೈಲು. ಬೆಳಗ್ಗೆ ಇನ್ನೊಂದು ಪ್ರೊಡ್ಯೂಸರ್ ತವ ಕರ್ಕೊಂಡು ಹೋದ್ನಲ್ಲ, ಅವ್ರು ನನಗೆ 10 ವರ್ಷದಿಂದ ಫ್ರೆಂಡು, ಅವ್ರು ನೀನೇನ್ ಟ್ಯೂನ್ ಕೊಟ್ಟೆ? ಎಂಥದು ಗೋಪಿ ನನ್ನನ್ನು ಹೀಗೆ ಕಂಡಮ್ ಮಾಡುವುದು, ಆ ರಾಗ ಇಂಪಾಗಿಲ್ಲವೋ? ಸರಿಯಾಗಿ ಕೇಳಿ ನೋಡು. ಅದೇನ್ ಟೂನು ಏನ್ ಟೂನು, ಈಗ ನಾನ್ ಆಡ್ತೀನಿ ಕೇಳು. 1, 2, 3, 4, 5, 6, 7, 8, 9, 10, 11, 12, 13. ನಿಲ್ಲು ನಿಲ್ಲು, ಇದು ನನ್ನ ಟ್ಯೂನು, ನನ್ನ ಸ್ವಂತ ಟ್ಯೂನು. ಇದು ಹಿಂದಿಗೆ ಹೇಗೆ ಹೋಯ್ತು? ಇದು ಹಿಂದಿಗೆ ಹೋಗಿಲ್ಲ ಗುರು, ನೀನ್ ಹಿಂದಿನ ಕದ್ಕೊಂಡ್ ಬಂದಿರೋದು ಕಳ್ ಮ್ಯೂಸಿಕ್ ಡೈರೆಕ್ಟರ್. ಇಲ್ಲ ಗೋಪಿ, ಆ ಪಾಂಡುರಂಗನ ಆಣಗು ಇದು ನನ್ನ ಸ್ವಂತ ಟ್ಯೂನು. 10 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ತುಳು ನಾಟಕಕ್ಕೆ ಹಾಕಿದ ರಾಗ ಇದು. ಮತ್ತೆ ಮಂಗಳೂರಿನ ಬಾಂಬೆಗೆ ಹೆಂಗೋಯ್ತು, ಟ್ರೈನ್ನಾಗ ಪ್ಲೇನ್ನಾಗ? ಬಾಂಬೆಯ, ಹಾ ಈಗ ನೆನಪಾಯಿತು ನೋಡು. ನನ್ನ ನಾಟಕವನ್ನು ನೋಡಲು ಬಾಂಬೆಯಿಂದ ಒಬ್ಬ ಹಿಂದಿ ಮನುಷ್ಯ ಬಂದಿದ್ದ, ಅವನೇ ಈ ಟ್ಯೂನ್ ಅನ್ನು ಕಾಪಿ ಹೊಡೆದು ಬಾಂಬೆಯಲ್ಲಿ ದುಡ್ಡು ಮಾಡಿಕೊಂಡಿರಬೇಕು. ಹೌದೌದೌದೌದು, ಈ ನನ್ ತವ ಹೇಳ್ದಂಗೆ ಬೇರೆಯವ್ರ ತವ ಹೇಳಕ್ ಹೋಗಿಯ, ಕಲ್ತವನ್ ಕಜ್ಜಿ ನಾಯಿ ಹೊಡೆದಂಗ್ ಹೊಡಿತಾರೆ. ಹೋಗಲೇ ಹೋಗ, ಸತ್ಯ ಎಂಥದ್ದು ಅಂತ ಆ ಪಾಂಡುರಂಗನಿಗೆ ಗೊತ್ತುಂಟು, ನಿನಗೆಂಥದ್ದು ಗೊತ್ತುಂಟು ದರ್ಬೇಸಿ? ಸರಿ ಸರಿ, ಆ ನಿನ್ ಪಾಂಡುರಂಗನ್ ಗೀಂಡ್ರಂಗನಲ್ಲಿ ಆ ಕಡೆ ಇಕ್ಕು, ಈಗ ನಾನ್ ಬಾಕಲ್ ತಟ್ಟಿದ್ರೆ ಆ ಹುಡುಗಿ ತಿರ್ಗಿಸ್ ಕೆನ್ನೆಗ್ ತಟ್ಟಳೆ. ಸುಮ್ಕೆ ಇಲ್ಲೇ ಮಣಿ ಕೇಳಣ. ಗೋಪಿ ಹೊರಗಡೆ ತುಂಬಾ ಚಳಿಯಲ್ಲವೋ ಮಾರಾಯ, ಆಗಿದ್ದಾಗ್ಲಿ ಬಾಗಿಲಿ ತಟ್ಟಿ ಬಿಡು. ಸುಮ್ಕಿರು ಗುರು, ಮೊದ್ಲೇ ಆ ಹುಡುಗಿ ಗೈಯಾಳಿ ಬಾಯಿ ಪಡ್ಕೊಂತಾಳೆ, ಅವಳು ತವ ಈಟೋದ್ನಲ್ಲಿ ಯಾರು ಉಗಿಸ್ಕೊಡೋರು? ಬೆಳಿಗ್ಗೆ ಎಲ್ಲ ರೋಡ್ ರೋಡ್ ಅಲ್ಸ್ಬಿಟ್ಟು ಈಗ ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾನೆ. ಯಾವ ನೋಡ ಕದ್ದಿರೋ ಟೂನ್ ಹಾಕೊಂಡು ಮನ್ಸು ನೆಮ್ಮದಿ ಬೇಡವ. ನಮಸ್ಕಾರ. ಗೋಪಿ ಹೋದ, ಗೋಪಿ ಹೋದ. ನಾನು ನನ್ನ ನಾನು ನಾನು ನಿಮ್ಮ ಹತ್ರ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು. ಬೆಳಿಗ್ಗೆ ನಾನು ಇಡ್ಲಿ ಕೊಟ್ಟು ಕಳಿಸಿದ್ನಲ್ಲ, ಒಂದು ಹುಡುಗಿ ಒಂದು ಹುಡುಗನಿಗೆ ಯಾಕೆ ಇಡ್ಲಿ ಕೊಟ್ಟು ಕಳಿಸ್ತಾಳೆ? ನನ್ನ ಮಾನ ಮರ್ಯಾದೆ ತೆಗಿಲಿಕ್ಕೆ ನೀವು ಇಡ್ಲಿಯನ್ನು ಕಳಿಸಿದ್ದು ನೋಡಿ, ಪುನಃ ಪುನಃ ಹೇಳುತ್ತೇನೆ, ನಾನು ಬಡವನಿರಬಹುದು ಆದ್ರೆ ಭಿಕ್ಷುಕನಲ್ಲ. ಈ ಮಂಗಳೂರು ಮಂಜುನಾಥ ಹೈ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದವನು, ಇಂಥ ಅವಮಾನವನ್ನು ಎಂದೆಂದಿಗೂ ಸಹಿಸುವುದಿಲ್ಲ. ಎಲ್ಲಿ ನಿನ್ನ ತಾತ, ಎಲ್ಲಿ ನಿನ್ನ ಮುದುಕ? ಆ ತಾತ ಬರಲಿ, ಮುದುಕ ಬರಲಿ, ತಾತ ಅಜ್ಜ